ಸರ್ ಇನ್ನೊಂದು ಸೋಮಣ್ಣ ಅವರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು, ವರುಣದಲ್ಲಿ ಸ್ಪರ್ಧೆ ಮಾಡ್ತಾರೆ, ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಅಸ್ತ್ರವಾಗಿ ಬಿಜೆಪಿ ಸೋಮಣ್ಣ ಅವ್ರನ್ನ ಬಳಸುತ್ತೆ ಅನ್ನುವಂಥ ಅದನ್ನು ಚರ್ಚೆ ಮಾಡೋಕ್ಕೆ ಕರೆದಿದ್ರು ಸರ್. ಸಿದ್ದರಾಮಯ್ಯನವ್ರು ನನಗೆ ಸುಮಾರು 40 ವರ್ಷದಿಂದ ಸ್ನೇಹಿತರು, ನಾವೆಲ್ಲ ಒಟ್ಟಿಗೆ ಬಂದವರು. ಆತ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿ ತಂದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಚುನಾವಣೆಯಲ್ಲಿ ಯಾರು ನಿಲ್ಲೋದು ಬಿಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರವರ ಇತಿಹಾಸವನ್ನು ಕೂಡ ನಾವು ನೋಡಬೇಕಾಯ್ತದೆ. ಆ ಇತಿಹಾಸದಲ್ಲಿರ್ತಕ್ಕಂಥ ಕೆಲವು ದೊಡ್ಡ ದೊಡ್ಡ ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ಬರು. ಪಕ್ಷ ಯಾರು ನಿಲ್ಲಿಸ್ತದೋ ಸಾಂಕೇತಿಕವಾಗಿ ಚುನಾವಣೆಯಲ್ಲಿ ಆಯ್ತಾ ಇರ್ತದೆ. ಎಲ್ಲ ಅಭ್ಯರ್ಥಿ ಎಲ್ಲರೂ ನಿಂತ್ಕೋಬೇಕಾಯ್ತದೆ. 224 ಜನ ಯಾರು ನಿಂತು ಗೆಲ್ತಾರೋ ಅವರೆಲ್ಲ ಯಾರು ಒಬ್ಬರು ಮುಖ್ಯಮಂತ್ರಿ ಆಗೋದು. ಹಾಗೆ ಅಂದರೆ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಇರಬೇಕು ಅಂತ ನೀವು ಬಯಸ್ತೀರಿ? ಅದೇ ಒಂದು ನಿಮಿಷ ನೋಡಿ, ನಾವು ಬಯಸೋದೆಲ್ಲ ಆಗೋದಾದರೆ ಅದು ಬೇರೆ ಆಗ್ಬಿಡೋದು. ಜನ ತೀರ್ಮಾನ ಮಾಡ್ತಾರೆ, ಜನರ ತೀರ್ಮಾನ. ಒಂದು ನಿಮಿಷ ಅದರ ಪ್ರಶ್ನೆನೇ ಬಂದಿಲ್ಲ, ಆ ರೀತಿ ಚರ್ಚೆನೂ ಆಗಿಲ್ಲ. ನಾನು ಕೊಟ್ಟಿರ್ತಕ್ಕಂಥ ನನ್ನದೇ ಆದಂಥ 45 ವರ್ಷದ ನನ್ನ ಚಿಂತನೆಗಳೇನಿದೆ, ಅನುಭವ ಏನಿದೆ, ಕೆಲವನ್ನು ಅಲ್ಲಲ್ಲಿ ಎಲ್ಲೆಲ್ಲಿ ನಮಗೆ ಗೆಲ್ತಕ್ಕಂಥ ಅವಕಾಶಗಳಿದೆ ಅಂಥ ಕ್ಷೇತ್ರಗಳ ಬಗ್ಗೆ ನಾನು ಮನವರಿಕೆ ಮಾಡಿದ್ದೇನೆ. ಅಷ್ಟನ್ನು ಹೊರತುಪಡಿಸಿದ್ರೆ ನಾನು ಎಲ್ಲಿಲ್ಲೋದು, ಪಕ್ಷ ಎಲ್ಲಿ ಹೇಳ್ತದೋ ಅಲ್ಲಿ ನಿಂತ್ಕೋತೀವಿ. ಸಿದ್ದರಾಮಯ್ಯನವ್ರ ಮೇಲೆ ನಿಂತ್ಕೊಂಡು ಹೋಗೋದಕ್ಕೆ ಏನೆಲ್ಲ ಅವನು ಕೂಡ ನಡೀತಾ ಇದೆ ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಆ ಥರ ಏನು ಚರ್ಚೆ ನನ್ನ ಹತ್ರ ಯಾರು ಇದಾಗಿಲ್ಲ.